उपासे नरसिंहार तुम भक्तों के द्वारा पढ़ने पूर्ण बोध गुरु नंदे दे हरियाणा या सदी जगान रामचंद्र गुरु नारियाँ निकाल दे गुण बीन इना इंद्र नाय मधु गुरु सत्य प्रकाश नारायण यहाँ प्रागण लिख देवान दर्शन ज़ूम ले रहे होंगे वॉइस क्लियर आ क्या डस्ट आएगा इन्हें ना चुर मरता पाठ प्रारंभ मरता ही देने सही हमें ठगी जाएगा शेष स्मराय देखो मानव निर्क्या समुद्र इनके रोना देखो प्रणाम धन के माना एवं गणेश सर रुद्र नम दो ये ये गुरु जी गुरु सर द्वारा सुता तुम चले ओम ओम भागो ओम ओम नामानि सर नामानि विश्वा अभिनसंति लोके यदा विरासीत अन्तस्य सर्वम् नामानि सर्वाणि यमाविशन्ति तम्मै विष्णुं परममुदाहरन्ति इति बाल्यवे श्रुतिः ಹಾಗೆ ಅಲ್ಲಿವರೆಗೂ ಪಾಠ ಆಗಿದೆ, ಭಾಷ್ಯ ದೀಪಿಕಾ ಪಾಠ ಆಗಿದೆ. ನಾನು ಅಂತ ಭಾಷ್ಯ ದೀಪಿಕಾ ಪ್ರಾರಂಭ, ನಾನು ಯಥಾ ವಿಷ್ಣು ಕೃತ್ಯಂತರ ಸಿದ್ಧ ಸರ್ವನಾಮತ್ವೇನ ಅತ್ರೋಕ್ತಂ ಬ್ರಹ್ಮತ್ವಂ ಸಿದ್ಧತಿ ತಥಾ ರುದ್ರಾದೀನಾಮಪಿ ವಿಷ್ಣುವಾದ ಶಬ್ದ ವಾಕ್ಯತ್ವೇನ ಅತ್ರೋಕ್ತಂ ಬ್ರಹ್ಮತ್ವಂ ಕಿನ್ನ ಸ್ಯಾತ್ ಇತಿರಾಹ ಯ ಇತಿ ಯೋ ದೇವಾನಾಂ ನಾಮಧ ಏಕೈವ ಅಂತ ಶ್ರುತಿ ಬಂದಿರೋ ಹಾಗೆ. ಮಹಾನಾರಾಯಣ ಉಪನಿಷತ್ತಿನಲ್ಲಿ ಅಲ್ಲಿ ವಿಷ್ಣು ಶಬ್ದ ಇದೆ, ಹಾಗೆ ರುದ್ರಾದ ಶಬ್ದಗಳು ಇವೆ. ವಿಷ್ಣು ಶಬ್ದ ಇದ್ದದ್ದರಿಂದ ವಿಷ್ಣುವೇ ಬ್ರಹ್ಮ ಅಂತ ಹೇಳೋದಾದ್ರೆ, ರೆಕಾರ್ಡಿಂಗ್ ಇನ್ ಪ್ರೋಗ್ರೆಸ್, ರುದ್ರಾದ ಶಬ್ದಗಳಿದ್ದರಿಂದ ರುದ್ರನನ್ನು ಬ್ರಹ್ಮ ಅಂತ ಹೇಳ್ಬೋದು. ರುದ್ರನೇ ನಾರಾಯಣ ಶುದ್ಧ ವಾಚ್ಯನೂ ಅವನೇ, ವಿಷ್ಣು ಶಬ್ದ ವಾಚ್ಯನೂ ಅವನೇ, ರುದ್ರನೇ. ತದೇವ ಬ್ರಹ್ಮ ಪರಮಂ ಕವೀನ, ಬ್ರಹ್ಮ ಅಂತಂದ್ರೆ ರುದ್ರನೇ ಪರಬ್ರಹ್ಮ ಅಂತಲೂ ಹೇಳ್ಬಹುದು ಅಂತ ಕೇಳಿದಾಗ, ಅಂತ ಪ್ರಶ್ನೆ ಬಂದಾಗ, ಯಥಾ ವಿಷ್ಣು ಶ್ರುತ್ಯಂತರ ಸಿದ್ಧ ಸರ್ವನಾಮತ್ವೇನ ಅತ್ರೋಕ್ತಂ ಬ್ರಹ್ಮತ್ವಂ ಸಿದ್ಧತೆ. ಬೇರೆ ಶ್ರುತಿಗಳಲ್ಲಿ ಸರ್ವನಾಮ ಸರ್ವಶಬ್ದವಾಚ್ಯನಾದವನು ಎಲ್ಲ ನಾಮಗಳು ಭಗವಂತನ ಶಬ್ದಗಳೇ, ಭಗವದ್ವಾಚಕವಾಗಿವೆ ಅಂತ ಹೇಳ್ತಿರೋ, ಆದ್ದರಿಂದ ವಿಷ್ಣುವೇ ಪರಬ್ರಹ್ಮ ಅಂತ ಹೇಳ್ತಿರೋ. ರುದ್ರಾದಿಗಳು ಕೂಡ ವಿಷ್ಣು ಶಬ್ದ ವಾಚ್ಯತ್ವೇನ, ವಿಷ್ಣು ಶಬ್ದ ರುದ್ರನನ್ನು ಹೇಳ್ತಕ್ಕಂಥದ್ದು ಅಂತ ವಾದ ಮಾಡ್ತಾರೆ. ಆದ ಕಾರಣ ಪರಬ್ರಹ್ಮ ಅಂತಂದ್ರೆ ರುದ್ರನೇ ಅಂತ ಯಾಕೆ ಹೇಳಬಾರದು ಅಂತ ಪ್ರಶ್ನೆಗೆ ಉತ್ತರವಾಗಿ ಆಚಾರ್ಯರು ಭಾಷ್ಯದಲ್ಲಿ ಯೋ ದೇವಾನಾಂ ನಾಮಧ ಏಕ ಏವ ತಂ ಸಂ ಪ್ರಶ್ನಂ ಭವನ ಎಂತ್ಯನ್ಯ ಅಂತ ಈ ಋಗ್ವೇದ ವಾಕ್ಯವನ್ನು ಉದಾಹರಿಸಿದ್ದಾರೆ. ಇತ್ತೇ ಇತಿ ಏವ ಶಬ್ದಾತ್ ಇತಿ ವಾಕ್ಯಸ್ಥ ಏವ ಶಬ್ದಾತ್ ಭಾಷ್ಯದಲ್ಲಿ ಇತಿ ಇತಿ ಏವ ಶಬ್ದಾತ್ ಯೋ ದೇವಾನಾಂ ನಾಮಧ ಏಕ ಏವ ಇತಿ ಏವ ಶಬ್ದಾತ್ ಅಂತಿದೆ. ಯೋ ದೇವಾನಾಂ ನಾಮಧ ಏಕ ಏವ ಎಂಬ ಶ್ರುತಿಯಲ್ಲಿ ಏವ ಶಬ್ದ ಇದೆಯಲ್ಲ, ಈ ವಾಕ್ಯದಲ್ಲಿರತಕ್ಕಂಥ ಏವ ಶಬ್ದದಿಂದ ನ ಅನ್ಯೇಷಾಂ ಸರ್ವನಾಮತ್ವಂ, ರುದ್ರಾದಿ ಇತರ ದೇವತೆಗಳಿಗೆ ಸರ್ವನಾಮತ್ವ, ಸರ್ವ ನಾಮಗಳು ರುದ್ರಾದಿ ದೇವತೆಗಳ ನಾಮಗಳು, ವಿಷ್ಣು ಶಬ್ದ, ನಾರಾಯಣ ಶಬ್ದ ಎಲ್ಲವೂ ಕೂಡ ರುದ್ರನನ್ನು ಹೇಳ್ತಕ್ಕಂಥದ್ದು ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕೆಂತಂದ್ರೆ ಯೋ ದೇವಾನಾಂ ನಾಮಧ ಏಕ ಏವ, ಅಲ್ಲಿ ಯೋ ಶಬ್ದ ಇದೆ, ಇವನೇ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ನೋಡಿ. ಸರ್ವನಾಮತ ಇತ್ಯನಂತರ ಯತಃ ಏವಂ ಅತಃ ತನ್ನೋ ವಿಷ್ಣು ಇತ್ಯೇಷಾಂ ಇತ್ಯಾದು ನ ಅನ್ಯೇಷಾಂ ಪ್ರಾಪ್ತಿ. ಅದೇ ಹೀಗೆ ಯೋ ದೇವಾನಾಂ ನಾಮಧ ಎಂಬ ಈ ಶ್ರುತಿಯಲ್ಲಿ
ವಿಷ್ಣುವಿಗೆ ಸರ್ವನಾಮತ್ವ. ರುದ್ರಾದಿ ಶಬ್ದಗಳು ವಿಷ್ಣುವಾಚಕವೇ ಮುಖ್ಯವಾಗಿ. ಇತರರಿಗೆ ಆ ರೀತಿ ಸರ್ವ ಶಬ್ದ ವಾಚ್ಯತ್ವ ಇಲ್ಲ. ಇತರ ವಿಷ್ಣು ಶಬ್ದಗಳು ರುದ್ರನಿಗೆ ಮುಖ್ಯವಾಚಕ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅವರಿಗೆ ಬ್ರಹ್ಮತ್ವ ಅಂದ್ರೆ ಬ್ರಹ್ಮಶಬ್ದ ವಾಚ್ಯ ಅಲ್ಲಿ ಸದೈವ ಬ್ರಹ್ಮ ಪರಮಂ ಕವೀನಾಂ ಎಂಬಲ್ಲಿ ಬ್ರಹ್ಮಶಬ್ದಕ್ಕೆ ವಿಷ್ಣು ಅಂತಲೇ ಅರ್ಥ ಮಾಡ್ಬೇಕು ನೀವು. ರುದ್ರಾದಿಗಳು ಬ್ರಹ್ಮಶಬ್ದ ಇಲ್ಲಿ ಬ್ರಹ್ಮಶಬ್ದ ವಾಚ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹಾಗೆ ಅನ್ವಯ. ಇದನ್ನು ಹೇಳಿ ಆ ಶ್ರುತಿಗೆ ವ್ಯಾಖ್ಯಾನ ಮಾಡ್ತಾರೆ ಭಾಷ್ಯದೀಪಿಕಾದಲ್ಲಿ. ಇವು ಭಗವಾನ್ ಏಕೈವ ದೇವಾನಾಂ ಬ್ರಹ್ಮಾದೀನಾಂ ನಾಮಧಾಃ. ಯೋ ದೇವಾನಾಂ ನಾಮಧಾಃ ಅಂತಿದೆಯಲ್ಲ, ಯಹ ಅಂದ್ರೆ ಯಾವ ಭಗವಂತ, ಭಗವಂತ ಅಂತಂದ್ರೆ ನಾರಾಯಣ, ಅವನೇ ಅವನೊಬ್ಬನೇ ಏಕೈವ ಅವನೊಬ್ಬನೇ ದೇವಾನಾಂ ನಾಮಧಾಃ, ಬ್ರಹ್ಮಾದಿ ದೇವತೆಗಳ ನಾಮವನ್ನು ಧರಿಸಿದ್ದಾನೆ. ನಾಮಧಾರಕ, ನಾಮಧಾ ಅಂತಂದ್ರೆ ನಾಮಧಾರಕ, ನಾಮಧಾರಕ ಆ ನಾಮಗಳನ್ನು ಧರಿಸಿದ್ದಾನೆ. ಅಂದ್ರೆ ಆ ನಾಮಗಳಿಂದ ದೇವತೆಗಳ ನಾಮಗಳು ಅಂತ, ದೇವತೆಗಳ ಹೆಸರುಗಳು ಅಂತ ನಾವೇನು ಕೇಳಿದ್ದೇವೆ, ಆ ಎಲ್ಲ ಶಬ್ದಗಳು ಕೂಡ ಆ ಎಲ್ಲ ಶಬ್ದಗಳನ್ನು ಧರಿಸಿದವನು ಭಗವಾನ್ ವಿಷ್ಣು. ಅಂದ್ರೆ ಅವನೇ ಆ ದೇವತೆಗಳ ಶಬ್ದಗಳನ್ನು ಮುಖ್ಯ ವಾಚ್ಯನಾಗಿದ್ದಾನೆ ಅಂತ ಅರ್ಥ. ನಾಮಧಾಹ ಅಂತ ಹೇಗೆ ಅದು ಶಬ್ದ ಅಂತ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಮಧ್ಯದಲ್ಲಿ. ವಿಶ್ವಪ ಶಬ್ದವತ್ ಅಯಂ ಶಬ್ದ. ವಿಶ್ವಪ ಅಂತ ಒಂದು ಶಬ್ದ ಇದೆ, ಆಕಾರ ಅಂತ ಪುಲ್ಲಿಂಗ ಶಬ್ದ ಅದು. ವಿಶ್ವಪಾಹ ವಿಶ್ವಪೋ ವಿಶ್ವಪ ಹೀಗೆ ಪ್ರಥಮಾವಿಭಕ್ತಿ ಏಕವಚನ ದ್ವಿವಚನ ಬಹುವಚನ ಅಂತ ಹೇಳ್ತಾರೆ. ಹಾಗೆ ವಿಶ್ವಪಾಹ ಅಂತ ಅನ್ನೋದು ರಾಮಾಹ ಅನ್ನೋ ಶಬ್ದ ಅಂತ ಅಲ್ಲ, ಅದು ಅಕಾರ ಅಂತ ಪುಲ್ಲಿಂಗ ಬಹುವಚನ ಶಬ್ದ ಅಲ್ಲ. ಅದು ಆಕಾರ ಅಂತ ಪುಲ್ಲಿಂಗ ಏಕವಚನ ಅದು ವಿಶ್ವಪಾಹ. ವಿಶ್ವಪಾಹ ಅಂತಂದ್ರೆ ವಿಶ್ವಪಾಲಕನು ಅಂತ ಅರ್ಥ. ಹಾಗೆ ನಾಮಧಾಹ ಅಂತ ಅನ್ನೋದು ಯೋ ದೇವಾನಾಂ ನಾಮಧಾ ಏಕ ಏವ ನಾಮಧಾ ಆದ್ಮೇಲೆ ವಿಸರ್ಗ ಇದೆ ಅಲ್ಲಿ. ನಾಮಧಾ ಅದನ್ನ ಸಂಧಿ ವಿಭಾಗ ಮಾಡಿದಾಗ ಪದಚ್ಛೇದ ಮಾಡಿದಾಗ ನಾಮಧಾಹ ಅಂತ ಓದ್ಕೊಳ್ಬೇಕು. ಆಕಾರ ಅಂತ ಪುಲ್ಲಿಂಗ ಶಬ್ದ ಅಂತ ಹೇಳ್ಬೇಕು ಅದನ್ನು. ಅದನ್ನು ತಿಳಿಸ್ತಾರೆ ಇಲ್ಲಿ ನಾಮಧಾರಕ ಅಂತ ಅರ್ಥ. ನಾವು ಅನ್ಯೇಪಿ ಇತರರನ್ನ, ಇತರ ಯಾರು ದೇವತೆಗಳ ನಾಮಧಾರಕರಲ್ಲ. ವಿಷ್ಣು ಒಬ್ಬನೇ, ನಾರಾಯಣನೊಬ್ಬನೇ ಎಲ್ಲ ದೇವತೆಗಳ ನಾಮಧಾರಕನಾಗಿದ್ದಾನೆ. ಯೋ ದೇವಾನಾಂ ನಾಮಧಾ ಏಕೈವ ತಂ ಸಂಪ್ರಶ್ನಂ ಭವನಾಯಾನ್ ಭವನಾಯಾನ್ ಎಂತೆನ್ಯ ಅಂತಿದೆ. ತಂ ಪ್ರಶ್ನಂ ಪ್ರಶ್ನಾರಂ ಅಂತ ವ್ಯಾಖ್ಯಾನ ಮಾಡ್ತಾರೆ ಭಾವದೀಪದಲ್ಲಿ. ಭಾವದೀಪದಲ್ಲಿ ಯಾವ ತತ್ವಪ್ರಕಾಶಕ ಭಾವದೀಪ ಬ್ರಹ್ಮಸ್ಥ ಅಲ್ಲಿ ಭಾವದೀಪದಲ್ಲಿ ತತ್ವಪ್ರಕಾಶಕ ಬ್ರಹ್ಮತತ್ವ ಭಾಷೆ ತತ್ವಪ್ರಕಾಶಕ ಅದರ ರಾಘವೇಂದ್ರ ಸ್ವಾಮಿ ಟಿಪ್ಪಣಿ ಭಾವದೀಪದಲ್ಲಿ ಪ್ರಶ್ನಂ ಸಂಪ್ರಶ್ನಂ ಅಂತಿದೆಯಲ್ಲ, ಸಂ ಅನ್ನೋದನ್ನ ಯಂತಿ ಅಲ್ಲಿ ಕ್ರಿಯಾಪದ ಇದೆ ಅಲ್ಲಿ ಸಂಯಂತಿ. ಇಲ್ಲೂ ಕೂಡ ಅದೇ ರೀತಿಯಾಗಿ ಸಂಯಂತಿ ಅಂತ ಜೋಡಿಸ್ತಾರೆ. ತಂ ಪ್ರಶ್ನಂ ಸಂಪ್ರಶ್ನಂ ಅನ್ನುವಾಗ ಸಂಬಂಧ ತೆಗೆದು ಎಂತಿ ಅನ್ನೋದು ಸೇರಿಸ್ಕೊಳ್ಬೇಕು. ತಂ ಪ್ರಶ್ನಂ ಪ್ರಶ್ನಂ ಅಂದ್ರೆ ಪ್ರಶ್ನಾರಂ ಅಂತಿದೆ. ಪ್ರಶ್ನಾರ ಅಂತಂದ್ರೆ ಪ್ರಶ್ನವನ್ನು ಮಾಡಿದವನು ಅಂತ ಅರ್ಥ ಆಗತ್ತೆ. ಪ್ರಶ್ನ ವಿಷಯ ಅಂತಾನು ಅರ್ಥ ಬರ್ಬೇಕಿಲ್ಲ. ಪ್ರಶ್ನೆಗೆ ವಿಷಯನಾದವನು ಯಾರವನು, ಎಲ್ಲ ದೇವತೆಗಳ ನಾಮಧಾರಕ ಯಾರು ಅನ್ನೋ ಪ್ರಶ್ನೆಗೆ ವಿಷಯ ಇವನೇ ವಿಷ್ಣುವೇ. ಆ ಭಗವಂತ, ಆ ಭಗವಂತನನ್ನ
ಅನ್ಯ ಭುವನ ಸಂಯಂತಿ ಸಂಪ್ರಶ್ನ ಭುವನ ಏನಿದೆ ಮುಂದಕ್ಕೆ ಭವನಾಯಂತನ್ಯ ಯಂತಿ ಅನ್ಯ ಅನ್ಯ ಅನ್ಯಾನಿ ಅಂತ ಅರ್ಥ ಇದೆ. ಛಂದಸ ಪ್ರಯೋಗ ಅನ್ಯ ಭುವನ ಅನ್ನೋದು ಭುವನಾನಿ ಅಂತ ಅರ್ಥ. ಅನ್ಯಾನಿ ಭುವನಾನಿ ಆ ಪ್ರಶ್ನೆಗೆ ವಿಷಯನಾದವನನ್ನ ಆ ಪರಮಾತ್ಮನನ್ನ ಅನ್ಯಾನಿ ಭುವನಾನಿ ಎಲ್ಲ ಲೋಕಗಳು ಕೂಡ ಸಂಯಂತಿ ಮೋಕ್ಷ ಕಾಲದಲ್ಲಿ ಪ್ರಲಯಚ ಮೋಕ್ಷೇ ಪ್ರಲಯಚ ಇತಿ ಶ್ರುತ್ಯರ್ಥ. ಭುವನಾನಿ ಎಲ್ಲಾ ಲೋಕಗಳು ಅವನನ್ನ ಹೋಗಿ ಸೇರ್ತವೆ, ಅವನ ಉದರದಲ್ಲಿ ಪ್ರವೇಶ ಮಾಡ್ತವೆ, ಎಲ್ಲವೂ ಅವನ ಉದರದಲ್ಲಿದೆ ಆ ಕಾಲದಲ್ಲಿ ಅಥವಾ ಅವನನ್ನು ಆಶ್ರಯಿಸ್ಕೊಂಡಿವೆ. ಮೋಕ್ಷೇ ಪ್ರವೇಶ ಅಂತ ಭುವನಾನಿ ಲೋಕ ಸಂಯಂತಿ ಸಂಯಾಂತಿ ಸಂಯಂತಿ ಅನ್ನೋದನ್ನ ಸಂಯಾಂತಿ ಅಂತ ಲೌಕಿಕ ಸಂಸ್ಕೃತಿ ಸಂಪ್ರಾಪ್ತವಂತಿ ಅವನನ್ನೇ ಹೊಂದುತ್ತವೆ ಅಂತ ಹಾಗೆ ಶುತ್ಯರ್ಥ. ಪ್ರಶ್ನಕರ್ತಾರಂ ಅಂತ ಆಗತ್ತೆ. ಪ್ರಶ್ನಕರ್ತ ಹಿಂದೆ ಪ್ರಶ್ನೆ ಮಾಡಿದವರು ಅವನ ಯಾರು ಪ್ರಶ್ನೆ ಮಾಡ್ತಕ್ಕವನು ಭಗವಂತ ಅನ್ನೋದು. ಪ್ರಶ್ನೆ ವಿಷಯ ಅನ್ನೋ ವ್ಯಾಖ್ಯಾನ ಅಲ್ಲೇನೋ ವ್ಯತ್ಯಾಸ ಇರ್ಬೇಕಿಲ್ಲಿ. ಪ್ರಶ್ನ ಅಂತಂದ್ರೆ ಪ್ರಶ್ನೆ ವಿಷಯ ಅಂತ ಯಾರನ್ನು ಹೊಂದುತ್ತವೆ, ಯಾರು ನಾಮಧಾರಕರು ಅಂತನ್ನೋ ಪ್ರಶ್ನೆಗೆ ಆ ಪ್ರಶ್ನೆಗೆ ವಿಷಯ ನಾನು ಭಗವಂತ. ಭಗವಂತನನ್ನ ಎಲ್ಲ ಲೋಕಗಳು ಕೂಡ ಸೇರ್ತವೆ ಹಾಗೆ ವ್ಯಾಖ್ಯಾನ ಮಾಡೋದು ಅಭಿಪ್ರಾಯ ಇದೆ. ಇದಾದ್ಮೇಲೆ ನಾನು ಅತ್ರಾಪಿ ಭಾಷ್ಯದೀಪಿಕಾ ಇದು ನಾನು ಅತ್ರಾಪಿ ಯಚ್ಛಬ್ದೇನ ವಿಷ್ಣುರ್ತಿ ಕುತಃ ಯೋ ದೇವಾನಾಂ ಯಾರು ಎಲ್ಲ ದೇವತೆಗಳ ನಾಮವನ್ನು ಧಾರಣ ಮಾಡಿದ್ದಾನೋ ಅಂತ ಯಾರು ಅಂತಂದ್ರೆ ವಿಷ್ಣು ಅಂತ ನಿಮ್ಮ ಅಭಿಪ್ರಾಯ. ಅಲ್ಲಿ ಬರೀ ಎದು ಯಾರು ಅಂತ ಅಷ್ಟೇ ಇದೆ, ವಿಷ್ಣು ಅಂತ ಇಲ್ಲ ಅಲ್ಲಿ. ಅಲ್ಲಿ ಯಾರು ಹೆಚ್ ಶಬ್ದದಿಂದ ಯಾರು ಧಾರಣ ಮಾಡಿದ್ದಾನೋ ನಾಮಧಾರಕನಾಗಿದ್ದಾನೋ ಅಂತ ಹೇಳುವಾಗ ಆ ಯಾರು ಅಂತಂದ ಪದ ವಿಷ್ಣುವನ್ ಹೇಳತ್ತೆ ಅಂತ ಹಾಗೆ ತೀರ್ಮಾನ ಮಾಡೋದು. ವಿಷ್ಣುವೇ ನಾಮಧಾರಕನೆಂದು ಯಾರು ಎಲ್ಲ ನಾಮಗಳನ್ನು ಧಾರಣ ಮಾಡಿದ್ದಾನೋ ಅವನನ್ನು ಎಲ್ಲಾ ಭುವನಗಳು ಸೇರ್ತವೆ ಅಂತ ವ್ಯಾಖ್ಯಾನ ಮಾಡ್ತೀರಿ. ಯಾರನ್ನ ಅಂತಂದ್ರೆ ವಿಷ್ಣುವನ್ನ ಅಂತ ಅರ್ಥ ಹೇಳ್ತೀರಿ. ಅಲ್ಲಿರೋ ಯಾರು ಅಂತ ಯಾರನ್ನು ಅನ್ನಕ್ಕೆ ವಿಷ್ಣುವನ್ನು ಅಂತನೋ ಅರ್ಥ ಹೇಗ್ ಬಂತು ನಿಮ್ಗೆ? ಇದು ವಿಶ್ವಕರ್ಮ ಶ್ರುತಿ, ಇದು ವಿಶ್ವಕರ್ಮ ಸೂಕ್ತ ಅಂತ ಋಗ್ವೇದದಲ್ಲಿ ಬರತಕ್ಕಂತಹ ವಿಶ್ವಕರ್ಮ ಸೂಕ್ತ ಇದು. ವಿಶ್ವಕರ್ಮೇತಿ ಶ್ರುತಿ ಬಲಾತ್ ವಿಶ್ವಕರ್ಮ ಅಂತ ಆ ಶ್ರುತಿ ಹೆಸರು ವಿಶ್ವಕರ್ಮ ಸೂಕ್ತ ಅದು. ಈ ಸೂಕ್ತ ವಿಶ್ವಕರ್ಮ ಮೊದಲಾದ ಇನ್ನಾರನ್ನು ಹೇಳುತ್ತದ ಸೂಕ್ತ. ಇವಾಗ ಇಂದ್ರ ಸೂಕ್ತ ಅಂತಂದ್ರೆ ಇಂದ್ರ ದೇವತೆಯನ್ನು ಹೇಳ್ತಕ್ಕಂತ ಸೂಕ್ತ. ಅಗ್ನಿ ಸೂಕ್ತ ವರುಣ ಸೂಕ್ತ ಅವೆಲ್ಲ ಆಯಾ ದೇವತೆಗಳನ್ನು ಹೇಳುವ ಸೂಕ್ತ ಅಂತ ಅರ್ಥ ಆಗುದಿಲ್ಲ. ಹಾಗೆ ವಿಶ್ವಕರ್ಮ ಅಂತ ಒಬ್ಬ ಇದ್ದಾನೆ, ಅವನನ್ನು ಹೇಳುವ ಸೂಕ್ತ ಇದು. ಅವನೇ ಈ ಸೂಕ್ತ ಪ್ರತಿಪಾದ್ಯ. ಈ ಸೂಕ್ತದಲ್ಲಿ ಬರತಕ್ಕಂತ ಯಹ ಅಂತಂದ್ರೆ ವಿಶ್ವಕರ್ಮ ಹಾಗೆ ಅರ್ಥ ಮಾಡ್ಬೇಕು. ಈ ಸೂಕ್ತಾಖ್ಯ ಪ್ರಕರಣಸ್ಯ ಇದು ವಿಶ್ವಕರ್ಮನ ಪ್ರಕರಣ, ಸೂಕ್ತನ ಒಂದು ಪ್ರಕರಣ. ಈ ವಿಶ್ವಕರ್ಮ ಸೂಕ್ತ ಋಗ್ವೇದದಲ್ಲಿ ಬರತಕ್ಕಂತ ವಿಶ್ವಕರ್ಮ ಸೂಕ್ತ ಬೇರೆ, ವಿಶ್ವಕರ್ಮ ಮೊದಲಾದ ಇನ್ಯಾರನ್ನು ಹೇಳ್ತಾ ಇದೆ. ಆ ಸೂಕ್ತದಲ್ಲಿ ತದ್ಗದೆ ಯಚ್ಛಬ್ದಸ್ಯಾಪಿ ತತ್ಪರತ್ವ ಉಚಿತ್ಯ. ವಿಶ್ವಕರ್ಮ ಸೂಕ್ತದಲ್ಲಿ ಬರತಕ್ಕಂತ ಯಹ ಯಾರು ಅಂತಂದ್ರೆ ವಿಶ್ವಕರ್ಮ. ವಿಶ್ವಕರ್ಮನೇ ಅಲ್ಲಿ ಯಚ್ಛಬ್ದದ ಅರ್ಥ ಅದು. ವಿಷ್ಣು ಅನ್ನೋ ಅರ್ಥವನ್ನು ಯಾಕೆ ಮಾಡ್ತೀರಿ, ಹೇಗ್ ಮಾಡ್ತೀರಿ ಅಂತ ಪ್ರಶ್ನೆ ಬಂದಾಗ ಆಚಾರ್ಯರ ಭಾಷ್ಯದಲ್ಲಿ ಅಜಸ್ಯ ನಾಭಾವಧ್ಯೇಕಮರ್ಪಿತಂ ಯಸ್ಮಿನ್ ವಿಶ್ವಾನಿ ಭುವನಾನಿ ತಸ್ಥು ಅಂತ ಆ ಸೂಕ್ತದ ಇನ್ನೊಂದು ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಇತಿ ವಿಷ್ಣೋರ್ ಲಿಂಗಂ ಅಂತ ಅಜಸ್ ಹಿ ಯಸ್ಮಾತ್ ಇತಿ ವಾಕ್ಯೇ ಈ ವಾಕ್ಯದಲ್ಲಿ
ಇತಿಹಿ ವಿಷ್ಣೋರ್ ಲಿಂಗಂ, ಈ ವಾಕ್ಯದಲ್ಲಿ ಬರತಕ್ಕಂತಹ ಲಿಂಗ ಒಂದು ಅಸಾಧಾರಣ ಧರ್ಮ. ಈ ವಾಕ್ಯದಲ್ಲಿ ವಿಷ್ಣೋರ್ ಲಿಂಗಂ ಪದ್ಮನಾಭತ್ವಾಖ್ಯಂ ಅಸಾಧಾರಣೋ ಧರ್ಮ ಶ್ರುತಃ ತಸ್ಮಾತ್ ಯಶ್ಶಬ್ದೋದಿತ ವಿಷ್ಣುರೇವ ಇತ್ಯನ್ವಯ. ವಿಶ್ವಕರ್ಮ ಶ್ರುತಿ ಅಂತ ಹೆಸರಿದೆ ಈ ಈ ಶ್ರುತಿಗೆ, ವಿಶ್ವಕರ್ಮ ಸೂಕ್ತ ಅಂತ ಕರೀತಾರೆ. ಆದರೆ ಈ ಸೂಕ್ತದಲ್ಲಿ ಇದೊಂದು ವಾಕ್ಯ ಬರುತ್ತೆ, ಅಜಸ್ಯ ನಾಭಾವಧ್ಯೇಕಮರ್ಪಿತಂ ಯಸ್ಮಿನ್ ವಿಶ್ವಾನಿ ಭುವನಾನಿ ತಸ್ತುಹು ಅಂತ. ಈ ವಾಕ್ಯ ಪದ್ಮನಾಭತ್ವ ಅನ್ನೋ ಒಂದು ಧರ್ಮವನ್ನು ಹೇಳ್ತಾ ಇದೆ. ಯಾರ ನಾಭಿಯಲ್ಲಿ ಪದ್ಮ ಉದಯಿಸ್ತು ಅಂತ ಅದರ ಅರ್ಥ. ಅವನು ಇಲ್ಲಿ ಹೆಚ್ಚು ಇಲ್ಲಿ ಯಹ ಯೋ ದೇವಾನಾಂ ನಾಮಧ ಅಂತಂದ್ರೆ ಅವನು ಪದ್ಮನಾಭತ್ವವನ್ನು ಪಡೆದವನು ಅಂತ ಅರ್ಥ, ಪದ್ಮನಾಭನಾದವನು ಅಂತ ಅರ್ಥ. ಯಾರ ನಾಭಿಯಲ್ಲಿ ಪದ್ಮ ಉದ್ಭತ್ತಿಯಾಗಿದೆಯೋ ಅವನು ಅಂತ ಅರ್ಥ. ಈ ಪದ್ಮನಾಭತ್ವ ಅನ್ನೋದು ಅಸಾಧಾರಣ ಧರ್ಮ ಯಾವ್ದು? ವಿಷ್ಣುವನದ್ದು. ಭಗವಂತನಿಗೆ ಪ್ರಲಯ ಮುಗಿದು ಸೃಷ್ಟಿ ಕಾಲ ಬಂದಾಗ ಅವನ ನಾಭಿ ಎಲ್ಲಿ ಒಂದು ಕಮಲ ಪದ್ಮ ಉತ್ಪನ್ನವಾಯಿತು ಅಂತ ನಾವು ಕೇಳ್ತೇವಲ್ವೇ. ಆದ್ದರಿಂದ ಪದ್ಮನಾಭತ್ವ ಅನ್ನೋದು ವಿಶ್ವಕರ್ಮ ಅಂತನೂ ಯಾವನೋ ಒಬ್ಬ ದೇವತೆಯಲ್ಲಿ ಇರತಕ್ಕಂತಹ ಧರ್ಮ ಅಲ್ಲ. ಅದು ಅಲ್ಲಿರ್ತಕ್ಕಂಥದ್ದು ವಿಷ್ಣುವಿನ ಅಸಾಧಾರಣ ಧರ್ಮವನ್ನ ಈ ವಾಕ್ಯ ಆ ವಿಶ್ವಕರ್ಮ ಸೂಕ್ತದಲ್ಲಿ ಬರತಕ್ಕಂತ ಈ ವಾಕ್ಯ ಹೇಳ್ತಾ ಇದೆ. ತಸ್ಮಾತ್ ಯಶ್ಶಬ್ದೋದಿತೋ ವಿಷ್ಣುದೇವ. ಆದ್ದರಿಂದ ಯಾರು ಅಲ್ಲಿ ಬರ್ತಕ್ಕಂತಹ ವಿಶ್ವಕರ್ಮನನ್ನ ಪದ್ಮನಾಭ ಅಂತ ಹೇಳಿ ಇಂಥ ಯಾರು ಯಾವನು ದೇವಾನಾಂ ನಾಮಧ ಎಲ್ಲ ದೇವತೆಗಳ ನಾಮವನ್ನು ಧರಿಸಿದ್ದಾನೆ ಅಂತ ಹೇಳಿದ್ರೆ ಇಲ್ಲಿ ವಿಷ್ಣು ಪದ್ಮನಾಭನಾದ ವಿಷ್ಣುವೇ ಈ ಎಲ್ಲ ದೇವತೆಗಳ ನಾಮಧಾರಕನಾಗಿದ್ದಾನೆ ಅಂತ ಅರ್ಥ ಆಗುತ್ತೆ, ಸ್ಪಷ್ಟವಾಗಿ ಗೊತ್ತಾಗ್ತದೆ. ಉತ್ಸರ್ಗತೋ ಲಿಂಗಾಶ್ರುತೇ ಪ್ರಾಬಲ್ಯೇಪಿ ಸಾವಕಾಶಾಯಾ ವಿಶ್ವಕರ್ಮ ಶ್ರುತೇ ನಿರ್ವಕಾಶ ಲಿಂಗೇನ ಬಾಧೋಪತ್ತೇ ಇತಿ ಭಾವ. ಇಲ್ಲೊಂದು ಪ್ರಶ್ನೆ ಬರುತ್ತೆ. ಈ ಒಂದು ವಾಕ್ಯದಲ್ಲಿ ಯಾರು ಪ್ರತಿಪಾದ್ಯರಾಗಿದ್ದಾರೆ ಅಂತ ತೀರ್ಮಾನ ಮಾಡಲಿಕ್ಕೆ ಆ ವಾಕ್ಯದಲ್ಲಿ ಬರತಕ್ಕಂಥ ಶ್ರುತಿ ಶ್ರುತಿ ಅಂತಂದ್ರೆ ಶಬ್ದ. ಆ ಶಬ್ದ ನಮಗೆ ಮುಖ್ಯವಾದ ಸಾಧನವಾಗುತ್ತೆ. ಅದರ ಅನಂತರದಲ್ಲಿ ನಾವು ಮಹತ್ವ ಕೊಡ್ತಕ್ಕಂಥದ್ದು ಲಿಂಗ. ಲಿಂಗ ಅಂತಂದ್ರೆ ಅಸಾಧಾರಣ ಧರ್ಮ. ಶ್ರುತಿ ಮತ್ತು ಲಿಂಗಗಳ ಇವೆರಡೂ ನಮಗೆ ಆ ಒಂದು ವಾಕ್ಯದಲ್ಲಿ ಪ್ರತಿಪಾದ್ಯರಾದವರು ಯಾರು ಅಂತ ನಿರ್ಣಯ. ಅದರಲ್ಲಿ ಶ್ರುತಿ ಅನ್ನೋದು ಪ್ರಬಲ, ಅನಂತರದಲ್ಲಿ ಸ್ಥಾನ ಲಿಂಗಕ್ಕೆ ಅಂತ ಹೇಳ್ತಾ ಇದೆ. ಈ ವಿಶ್ವಕರ್ಮ ಸೂಕ್ತದಲ್ಲಿ ವಿಶ್ವಕರ್ಮ ಅಂತನೋ ಒಂದು ಶಬ್ದ ಇದೆ, ಪದ್ಮನಾಭತ್ವ ಅಂತನೋದು ಲಿಂಗ, ಒಂದು ಅಸಾಧಾರಣ ಧರ್ಮ. ಇವೆರಡರ ಮಧ್ಯದಲ್ಲಿ ಶ್ರುತಿ ನಮಗೆ ನಿರ್ಣಾಯಕ, ಈ ಶಬ್ದ ನಿರ್ಣಾಯಕ. ವಿಶ್ವಕರ್ಮ ಅಂತನ ಹೆಸರು ಯಾರ ಹೆಸರು? ವಿಶ್ವಕರ್ಮ ಅಂತ ಒಬ್ಬ ದೇವತೆ ಇದ್ದಾನೆ, ಅವನ ಹೆಸರು. ಆದ್ರಿಂದ ಅದು ಶ್ರುತಿ ಪ್ರಮಾಣ. ಶ್ರುತಿ ಅಂತಂದ್ರೆ ಯಾವುದೇ ಬೇರೆ ಸಂಶಯಕ್ಕೆ ಅವಕಾಶವಿಲ್ಲದೆ ಇದ್ದಂತೆ ಒಬ್ಬ ವ್ಯಕ್ತಿಯನ್ನು ಹೇಳ್ತಕ್ಕಂಥ ಒಂದು ವ್ಯಕ್ತಿಯನ್ನು ವಸ್ತುವನ್ನು ಹೇಳ್ತಕ್ಕಂಥ ಶಬ್ದ, ಅದನ್ನು ಶ್ರುತಿ ಅಂತ ಕರೀತಾರೆ ಮೀಮಾಂಸಾ ಶಾಸ್ತ್ರದಲ್ಲಿ. ಲಿಂಗ ಅಂತಂದ್ರೆ ಅಸಾಧಾರಣ ಧರ್ಮ ಅಂತ ಅರ್ಥ. ಈ ಶ್ರುತಿಯಲ್ಲಿ ಈ ಸೂಕ್ತದಲ್ಲಿ ವಿಶ್ವಕರ್ಮ ಎಂಬ ಶ್ರುತಿ ಇದೆ, ಶಬ್ದ ಇದೆ. ಪದ್ಮನಾಭತ್ವ ಅನ್ನೋ ಲಿಂಗವನ್ನು ಅಸಾಧಾರಣ ಧರ್ಮವನ್ನು ಹೇಳ್ಬಹುದು. ಎರಡೂ ನಮಗೆ ಯಾರು ಪ್ರತಿಪಾದ್ಯರು ಅಂತ ಅನ್ನೋ ವಿಷಯದಲ್ಲಿ ನಿರ್ಣಯ ಮಾಡ್ಲಿಕ್ಕೆ ಸಹಕಾರಿಯಾಗತ್ತೆ. ಅವೆರಡರಲ್ಲಿ ಶಾಸ್ತ್ರಕಾರರು ಪ್ರಾಶಸ್ತ್ಯ ಪ್ರಾಬಲ್ಯ ಕೊಡ್ತಕ್ಕಂಥದ್ದು ಶ್ರುತಿ ಪ್ರಮಾಣಕ್ಕೆ, ಹೆಸರಿಗೆ. ವಿಶ್ವಕರ್ಮ ಅಂತನೋ ಹೆಸರಿದೆಯಲ್ಲ, ಆ ಹೆಸರೇ ನೇರವಾಗಿ ಒಬ್ಬ ದೇವತೆಯನ್ನು ಹೇಳತಕ್ಕಂಥ ಶಬ್ದ ಅದು. ಆ ಲಿಂಗ ಅನ್ನೋದು ಅದರ ಅನಂತರ ಸ್ಥಾನದಲ್ಲಿ ನಮಗೆ ನಿರ್ಣಾಯಕ, ಅದಕ್ಕೆ ಪ್ರಾಧಾನ್ಯ. ವಿಶ್ವ ಶ್ರುತಿಯಷ್ಟು ವಾಚಕ ಶಬ್ದ, ವಾಚಕ ಶಬ್ದದಷ್ಟು ಪ್ರಾಶಸ್ತ್ಯ ಪ್ರಾಬಲ್ಯ ಲಿಂಗಕ್ಕಿಂತ. ಹೀಗಾಗಿ ನೀವು ವಿಶ್ವಕರ್ಮ ಸೂಕ್ತದಲ್ಲಿ ಬಂದಿರತಕ್ಕಂಥ ಲಿಂಗದಿಂದ ಪದ್ಮನಾಭತ್ವ ಎಂಬ ಧರ್ಮದಿಂದ ಆ ಧರ್ಮವನ್ನು ಹೇಳ್ತಕ್ಕಂಥ ವಾಕ್ಯದಲ್ಲಿದೆ. ಪದ್ಮನಾಭತ್ವ ಅಂತನ್ನೋದು ವಿಷ್ಣುವಿನ ಲಿಂಗ, ಅದರಿಂದ
ಇಲ್ಲಿ ಇಲ್ಲಿ ಪ್ರತಿಪಾದ್ಯನಾದ ಒಂದು ವಿಷ್ಣು ಅಂತ ನೀವು ತೀರ್ಮಾನ ಮಾಡೋದಕ್ಕಿಂತ ವಿಶ್ವಕರ್ಮ ಅಂತ ಅನ್ನೋ ಶಬ್ದ ಇದೆಯಲ್ಲ, ಯಾವೊಬ್ಬ ದೇವತೆ ನಡೆದಕ್ಕಂತ ಶಬ್ದ ಅದು, ಆ ಶಬ್ದಕ್ಕೆ ಪ್ರಾಶಸ್ತ್ಯ ಜಾಸ್ತಿ, ಮಹತ್ವ ಜಾಸ್ತಿ, ಪ್ರಾಧಾನ್ಯ ಜಾಸ್ತಿ. ತದನುಸಾರೇಣ ಈ ಸೂಕ್ತ ಪ್ರತಿಪಾದ್ಯನಾದ ಒಂದು ವಿಶ್ವಕರ್ಮ ಎಂಬ ದೇವತೆ ಅಂತ ಹೇಳೋದು ಸರಿ ಅಂತ ಒಂದು ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಯನ್ನು ಎತ್ಕೊಂಡಿದ್ದಾರೆ. ಉತ್ಸರ್ಗದ ಅಂದ್ರೆ ಸಾಮಾನ್ಯವಾಗಿ ಲಿಂಗಾತ್ ಶ್ರುತೇ ಪ್ರಾಬಲ್ಯೇಪಿ, ಒಂದು ಅಸಾಧಾರಣ ಧರ್ಮಕ್ಕಿಂತಲೂ ಒಂದು ವಾಚಕ ಶಬ್ದ ಇರುತ್ತಲ್ಲ ಅದು ಪ್ರಬಲವಾದದ್ದು. ಹಾಗಿದೆ ನಿಜ, ಅದನ್ನು ಅನುಸರಿಸೋದಾದ್ರೆ ವಿಶ್ವಕರ್ಮ ಅನ್ನೋ ಶಬ್ದಕ್ಕೆ ಪ್ರಾಧಾನ್ಯವನ್ನ ಸ್ವೀಕಾರ ಮಾಡಿ ಒಬ್ಬ ದೇವತಾ ವಾಚಕ ಶಬ್ದ ಇದು ಅವನೇ ಇಲ್ಲಿ ಪ್ರತಿಪಾದ್ಯ ಅಂತ ಹೇಳಬೇಕಾಗತ್ತೆ. ಆದರೆ ವಿಶ್ವಕರ್ಮ ಅಂತ ಅನ್ನೋ ಶಬ್ದಕ್ಕೆ ವಿಷ್ಣು ವಾಚಕತ್ವವನ್ನು ಹೇಳಕ್ ಬರ್ತದೆ, ಸಾವಕಾಶ ಅದು. ವಿಶ್ವಕರ್ಮ ಅಂದರೆ ಇಡೀ ವಿಶ್ವವನ್ನ ಸೃಷ್ಟಿ ಮಾಡಿದವನು ಅನ್ನೋ ಅರ್ಥದಲ್ಲಿ ವಿಶ್ವಕರ್ಮ ಅಂತ ಅನ್ನೋ ಪದಕ್ಕೆ ಅರ್ಥ ಹೇಳಿಕ್ ಬರ್ತದೆ, ವಿಷ್ಣು ಅನ್ನೋ ಅರ್ಥವನ್ನ ಹೇಳಿಕ್ ಬರ್ತದೆ, ಅದು ವಿಷ್ಣು ಪರವೂ ಆಗ್ಬಹುದು. ಆದರೆ ಪದ್ಮನಾಭತ್ವವನ್ನ ಬೇರೆ ಯಾರಿಗೂ ವಿಷ್ಣುವನ್ನು ಬಿಟ್ಟು ಬೇರೆ ಯಾರಿಗೂ ಹೇಳಕ್ ಸಾಧ್ಯವೇ ಇಲ್ಲ, ಬೇರೆ ಕಡೆ ಬೇರೆ ವ್ಯಕ್ತಿಗಳಲ್ಲಿ ಇದಕ್ಕೆ ಅವಕಾಶವೇ ಇಲ್ಲ. ಪದ್ಮನಾಭತ್ವ ಅನ್ನೋದು ವಿಶ್ವಕರ್ಮ ಅನ್ನೋ ದೇವತೆಯ ನಾಭಿಯಿಂದ ಪದ್ಮ ಬಂದಿದೆಯಾ ಇಲ್ವಲ್ಲ. ಪದ್ಮನಾಭತ್ವ ಅನ್ನೋದು ಅನ್ಯರಲ್ಲಿ ಸಮನ್ವಯ ಮಾಡ್ಲಿಕ್ಕೆ ಆಗೋದೇ ಇಲ್ಲ, ಅದು ನಿರವಕಾಶವಾದದ್ದು. ಅದಕ್ಕೆ ಅದಕ್ಕೆ ಅದನ್ನ ಅನುಸರಿಸಿ ನಾವು ತೀರ್ಮಾನ ಮಾಡಬೇಕು. ವಿಶ್ವಕರ್ಮ ಅನ್ನೋ ಶಬ್ದವನ್ನು ಭಗವತ್ ಪರವಾಗಿಯೂ ವ್ಯಾಖ್ಯಾನ ಮಾಡಬಹುದು, ಅದನ್ನು ಸಾವಕಾಶ ಅದು, ಅದು ದುರ್ಬಲ. ಹೀಗಾಗಿ ನಿರವಕಾಶವಾದ ಆದ್ದರಿಂದಲೇ ಪ್ರಬಲವಾಗಿರತಕ್ಕಂಥ ಪದ್ಮನಾಭತ್ವ ಎಂಬ ಲಿಂಗವನ್ನ ನಾವು ಅನುಸರಿಸಿ ಇಲ್ಲಿ ಸೂಕ್ತದ ಅರ್ಥವನ್ನ ಸೂಕ್ತ ಪ್ರತಿಪಾದ್ಯ ಯಾರು ಅನ್ನೋದನ್ನ ತೀರ್ಮಾನ ಮಾಡಬೇಕಾಗತ್ತೆ. ಅದರ ಪ್ರಕಾರ ಪದ್ಮನಾಭ ಯಾರು? ವಿಷ್ಣುವೇ. ಆದ್ದರಿಂದ ಈ ಸೂಕ್ತ ವಿಶ್ವಕರ್ಮ ಸೂಕ್ತ, ವಿಶ್ವಕರ್ಮ ಅನ್ನೋ ಹೆಸರು ಭಗವಂತನ, ವಿಷ್ಣು ಅಂತ ಹೆಸರು. ಇಲ್ಲಿ ಬರತಕ್ಕಂಥ ಪದ್ಮನಾಭನು ವಿಷ್ಣುವೆ ಅಂತ ಅನ್ನೋದು ಪ್ರಸಿದ್ಧವಾದದ್ದು. ಹಾಗೆ ಯೋ ದೇವಾನಾಂ ನಾಮಧಾಯ ಏಕೈವ ಅಂತನೋ ವಿಶ್ವಕರ್ಮ ಸೂಕ್ತದಲ್ಲಿ ಬಂದಿರತಕ್ಕಂಥ ಯಹ ಯಾರು ಯಾರು ಅಂತಂದ್ರೆ ಭಗವಂತ ವಿಷ್ಣು, ಅವನೊಂದೇ ಅರ್ಥ ಮಾಡಬೇಕು ಅಂತ ಅಭಿಪ್ರಾಯ. ಈ ಶ್ರುತಿಗೆ ಅರ್ಥವನ್ನು ಬರೀತಾರೆ ಭಾಷ್ಯ ದೀಪಿಕಾದಲ್ಲಿ. ಶ್ರುತ್ಯರ್ಥಸ್ತು ಅಜಸ್ಯ ಅಜನ್ಯಸ್ಯ ಪುರುಷಸ್ಯ ನಾಭೌ ಏಕಂ ವಸ್ತು ಅರ್ಪಿತಂ ಉದ್ಭೂತಂ ಯಸ್ಮಿನ್ ವಿಶ್ವಾನಿ ಭುವನಾನಿ ಸರ್ವೇ ಚತುರ್ದಶ ಲೋಕಾಃ ಅಧಿತಸ್ತು ಅಧಿಷ್ಠಿತಾಃ. ಅಜಸ್ಯ ನಾಭೌ ಅಧಿ, ನಾಭೌ ಅಧಿ. ಅಜಸ್ಯ ಅಂತಂದ್ರೆ ಅಜನ್ಯಸ್ಯ, ಉತ್ಪತ್ತಿ ಇಲ್ಲದೇ ಇದು ಯಾರು? ಭಗವಂತ ಅಜ, ಭಗವಂತನಿಗೆ ಉತ್ಪತ್ತಿ ಎಲ್ಲಿದೆ? ಮುಖ್ಯವಾಗಿ ಅವನೇ ಸರ್ವಕಾಲದಲ್ಲೂ ಇರತಕ್ಕವನು, ಇತರ ಜೀವರಂತೆ ಅವನಿಗೆ ಉತ್ಪತ್ತಿ ಇಲ್ಲ. ಅವನು ಜ ಅಂದ್ರೆ ಜನ್ಯನಲ್ಲ, ಅಜ. ಅಂತಹ ಪುರುಷನ ನಾಭಿಯಲ್ಲಿ ಏಕಂ ವಸ್ತು ಅರ್ಪಿತಂ ಉದ್ಭೂತಂ, ಒಂದು ವಸ್ತು ಅಲ್ಲಿ ಹುಟ್ಟಿದೆ, ಉದ್ಭೂತವಾಗಿದೆ. ಯಸ್ಮಿನ್ ವಿಶ್ವಾನಿ, ಯಾವುದರಲ್ಲಿ? ಆ ಕಮಲಾದ ಬ್ರಹ್ಮಾಂಡ, ಬ್ರಹ್ಮಾಂಡವೇ ಅದು ಆ ಕಮಲ. ಅಲ್ಲಿ ಭುವನಾನಿ ವಿಶ್ವಾನಿ ಭುವನಾನಿ ಎಲ್ಲ 14 ಕೂಡ ಅಲ್ಲಿ ಇವೆ. ಬ್ರಹ್ಮಾಂಡ ಅಂತ ಹೇಳ್ತೀವಲ್ಲ, ಅದು ಬ್ರಹ್ಮಾಂಡವೇ ನಾಭಿಕವಲದ ರೂಪದಲ್ಲಿ ಭಗವಂತನ ನಾಭಿಯಿಂದ ಉದ್ಭೂತವಾದ ಕಮಲಾಕಾರದಲ್ಲಿ, ಕಮಲದ ಮಗ್ಗೆಯಂತೆ ಆ ಬ್ರಹ್ಮಾಂಡ ಇತ್ತು. 14 ಲೋಕಗಳು ಅಲ್ಲಿ ಸೇರಿವೆ ಅಂತ ವಿಶ್ವಕರ್ಮ ಸೂಕ್ತ. ಪದ್ಮನಾಭ ಅಂತ ನಾವೇನ್ ಕೇಳ್ತೇವೆ ಆ ಪದ್ಮನಾಭತ್ವವನ್ನು ಹೇಳ್ತಾ ಇದೆ. ನಾಭ್ಯರ್ಪಿತಂ ಪದ್ಮಾದ ಅನ್ಯಕ್ಕಿನ್ನ ಸ್ಯಾತ್. ಅಂದ್ರೆ ನಾಭಿ ಬಂತು, ನಾಭಿಯಲ್ಲಿ ಬಂದದ್ದು ಪದ್ಮವೇ ಅಂತೇನಾಗ್ಬೇಕು? ಬ್ರಹ್ಮಾಂಡ ಕಮಲದ ಒಂದು ಮೊಗ್ಗೆ, ತದಾಕಾರದಲ್ಲಿ ಬ್ರಹ್ಮಾಂಡ ಅಲ್ಲಿ ಕಮಲ ಪದ್ಮ ಪದ್ಮಕೋಶದಂತೆ ಬಂದಿದೆ ಅಂತ ಯಾಕೆ ಹೇಳಬಾರದು? ಬೇರೆ ಇನ್ಯಾ ಬೇರೆನೇ ಒಂದು ವಸ್ತು ಆಗಿರ್ಬೋದು, ಅದು ಪದ್ಮ ಅಂತ ಹಾಗೆ ಹೇಳ್ತೀರಿ ಅಂತಂದಕ್ಕೆ ನಕ ಪ್ರಸಿದ್ಧಾರ್ಥಮಿನ ಅನ್ಯೋ ಅರ್ಥ ಯುಜ್ಯತೆ ಅಂತ ಆಚಾರ ಮುಂದಿನ ವಾಕ್ಯ.
ಚಹ ಸಮುಚ್ಚಯ ಪ್ರಸಿದ್ಧಂ ವಿಷ್ಣುನಾಭಿಸ್ತತ್ವೇನ ಪ್ರಸಿದ್ಧಂ ಪದ್ಮಾಖ್ಯ ಅರ್ಥಂ ವಿನ ಅನ್ಯೋ ಅರ್ಥೋ ನಯುಜ್ಯತೆ ಪ್ರಸಿದ್ಧವಾದ ಇತ್ಯರ್ಥ. ಪ್ರಸಿದ್ಧಿ ಇರೋದು ವಿಷ್ಣುವಿನ ನಾಭಿಯಲ್ಲಿ ಪದ್ಮ ಒಂದು ಹುಟ್ಟಿತು ಅಂತಂದ್ರೆ ಪ್ರಸಿದ್ಧವಾದ ಅರ್ಥ ಅದು. ಆ ಪ್ರಸಿದ್ಧವಾದ ಈ ಅರ್ಥವನ್ನು ಬಿಟ್ಟು ಬೇರೆ ಅರ್ಥವನ್ನು ಹೇಗೆ ಹೇಳ್ತೀರಿ? ಪ್ರಸಿದ್ಧಿ ಬಾಧಕ ಬೇರೆ ಅರ್ಥವನ್ನು ನೀವು ಹೇಳಲಿಕ್ಕೆ. ಹೀಗಾಗಿ ವಿಶ್ವಕರ್ಮ ಶ್ರುತಿವತ್ ಪದ್ಮನಾಭತ್ವ ಲಿಂಗಮಿ ಅನ್ಯಸ್ ಖಿನ್ನ ಸ್ಯಾತ್ ಇತ್ಯತೋ ವಾ ಆಹ ನಚೇತಿ. ಅದೇ ಹೀಗೆ ವಿಶ್ವಕರ್ಮ ಶ್ರುತಿ, ವಿಶ್ವಕರ್ಮ ಅನ್ನೋ ದೇವತೆಯನ್ನು ಬಿಟ್ಟು ಮತ್ತೊಬ್ಬರನ್ನು ಹೇಳೋದಾದ್ರೆ ಪದ್ಮನಾಭತ್ವ ಲಿಂಗವು ಕೂಡ ಇನ್ಯಾರಿಗೂ ಯಾಕಿರಬಾರದು? ಈ ಪ್ರಶ್ನೆಯನ್ನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಈ ವಾಕ್ಯ. ನಚ ಪ್ರಸಿದ್ಧಾರ್ಥಮ್ಯನ ಅನ್ಯವರ್ತ ಜೊತೆ ಪದ್ಮನಾಭತ್ವೇನ ಪ್ರಸಿದ್ಧ ಪದಾರ್ಥಂ ಭಗವಂತಮ್ಯನ ಅನ್ಯ ಪದ್ಮನಾಭ ನೈಜ್ಯತೆ ಪ್ರಸಿದ್ಧವಾದಾದಿತ್ಯರ್ಥ. ಇನ್ನೊಬ್ಬ ಯಾರನ್ನು ಹೇಳಲಿಕ್ಕೆ ಆಗ್ತದೆ ಪದ್ಮನಾಭ ಅಂತ? ಪದ್ಮನಾಭ ಅಂತಂದ್ರೆ ವಿಷ್ಣುವೇ ಹಾಗೆ ಪ್ರಸಿದ್ಧಿ ಇರತಕ್ಕಂತಹದ್ದು. ಆ ಪ್ರಸಿದ್ಧಿಯೇ ಬಾಧಕ. ಇನ್ನು ಅರ್ಥ ಬೇರೆ ಅರ್ಥವನ್ನ ಬೇರೊಬ್ಬ ಇಲ್ಲಿ ಇದ್ದಾನೆ ಪದ್ಮನಾಭ ಅಂತ ಹೇಳಲಿಕ್ಕೆ ವಿಷ್ಣುನಲ್ಲಿ ಪ್ರಸಿದ್ಧವಾಗಿರೋದೇ ಬಾಧಕವಾಗುತ್ತೆ ಅಂತ ಅಭಿಪ್ರಾಯ. ನ ಕೇವಲಂ ಪ್ರಸಿದ್ಧಿಬಲಾದೇವ ಏತ ಶ್ರುತ್ಯುಕ್ತಂ ಪದ್ಮಂ ಪದ್ಮನಾಭಶ್ಚ ಹರಿ ಹರಿ ತಿವಸೀಯತೆ. ಈ ಈ ಪ್ರಸಿದ್ಧವಾದ ವಿಷಯ ಅಂತಂದ್ರೆ ಈ ಶ್ರುತಿಯಲ್ಲಿ ಬರತಕ್ಕಂಥ ಪದ್ಮ. ಇದು ಪದ್ಮ ಬಿಟ್ಟು ಇನ್ಯಾವುದೋ ವಸ್ತುವಲ್ಲ, ಬ್ರಹ್ಮಾಂಡವೇ ಆ ರೂಪದಲ್ಲಿ ಬಂದಿದೆ. ಪದ್ಮನಾಭನಾದ ಹರಿಯೇ ಇಲ್ಲಿ ಪ್ರತಿಪಾದ್ಯನಾಗಿದ್ದಾನೆ. ಈಗ ಪ್ರಸಿದ್ಧಿಯನ್ನ ನಾವು ನೋಡೋದಾದ್ರೆ ಶ್ರೀ ಹರಿಯೇ ಇಲ್ಲಿ ಪ್ರತಿಪಾದ್ಯ ಅಂತ ಹೇಳಬೇಕು ಅಂತ ಅಷ್ಟೇ ಅಲ್ಲ. ಕಿಂತು ಅಜಸ್ಯ ಇತಿ ಶ್ರುತೇ ತದುಭಯ ಬೋಧಕತ್ವೇನ ಸ್ಮೃತಿ ಅನುಗ್ರಹೀತತ್ವಾಚ ಇತ್ಯಾಹ ಅಜಸ್ಯೇತಿ. ಈ ಶ್ರುತಿ ಇದೆಯಲ್ಲ, ಯಾವ ಶ್ರುತಿ? ಅಜಸ್ಯ ನಾಭಾವಿಧ್ಯೇಕಮರ್ಪಿತ ಅಂತ ಈ ಶ್ರುತಿ. ಈ ಶ್ರುತಿ ಹೇಳಿದ ವಿಷಯವನ್ನೇ ಹೇಳ್ತಕ್ಕಂತ ಒಂದು ಸ್ಮೃತಿ ವಾಕ್ಯ ಇದೆ. ಆ ಸ್ಮೃತಿ ವಾಕ್ಯ ವಿಷ್ಣುವನ್ನೇ ಹೇಳ್ತಕ್ಕಂತ ಸ್ಮೃತಿ ವಾಕ್ಯ. ಆದ್ದರಿಂದ ಈ ಶ್ರುತಿ ವಿಷ್ಣುವನ್ನು ಹೇಳುತ್ತೆ ಅಂತ ಸ್ಮೃತಿ ಬಲದಿಂದ ನಾವು ಹೇಳಬಹುದು. ಅದು ಸ್ಕಾಂದ ಪುರಾಣದ ವಾಕ್ಯ. ಅಜಸ್ಯನಾಭಾವಿತಿ ಯಸ್ಯನಾಭೇ ಅಭೂಶ್ರುತೇ ಪುಷ್ಕರಂ ಲೋಕಸಾರಂ ತಸ್ಮೈ ನಮೋ ವ್ಯಸ್ತ ಸಮಸ್ತ ವಿಶ್ವ ವಿಭೂತವೇ ವಿಭೂತಯೇ ವಿಷ್ಣುವೇ ಲೋಕಕರ್ತರೇ ಇತಿ ತ ಸ್ಕಾಂದೇ. ಈ ಸ್ಕಾಂದ ಪುರಾಣದಲ್ಲಿ ಬರತಕ್ಕಂತಹ ಶ್ಲೋಕ ಇದು. ಅಜಸ್ಯನಾಭಾವಿತಿ ಅಜಸ್ಯನಾಭಾವಿತಿ ಶ್ರುತೇ ಸ್ಕಾಂದ ಪುರಾಣ ಆ ವಾಕ್ಯ ಆ ಶ್ಲೋಕದಲ್ಲಿ ಹೀಗೆ ಹೇಳ್ತಾ ಇದೆ. ಅಜಸ್ಯನಾಭವ ಅಂತ ಒಂದು ಶ್ರುತಿ ಇದೆಯಲ್ಲ, ಅಜಸ್ಯನಾಭಾವಧ್ಯೇಕಮರ್ಪಿತ ಅನ್ನೋ ವಿಶ್ವಕರ್ಮ ಶ್ರುತಿ. ಆ ಶ್ರುತಿಯಲ್ಲಿ ಹೇಳಿದಂತೆ ಯಸ್ಯ ನಾಭೇ ಪುಷ್ಕರಂ ಲೋಕಸಾರಂ ಅಭೂತ್ ತಸ್ಮೈ ವ್ಯಸ್ತ ಸಮಸ್ತ ವಿಶ್ವೀಭೂತೆ ವಿಷ್ಣವೇ ಲೋಕಕರ್ತರೇ ನಮಃ ಅಂತ ಅನ್ವಯ. ಅದಕ್ಕೆ ಅಜಸ್ಯ ನಾಭೌ ಅಂತ ಶ್ರುತಿಯಲ್ಲಿ ಹೇಳಿದಂತೆ ಯಾರ ನಾಭಿಯಿಂದ ಲೋಕಸಾರಂ, ಲೋಕಸಾರಂ ಅಂತಂದ್ರೆ ಲೋಕಕ್ಕೆ ಆಧಾರವಾಗಿರತಕ್ಕಂಥ ಪುಷ್ಕರಂ ಪದ್ಮಂ, ಪುಷ್ಕರ ಶ್ರುತಿಗೆ ಪದ್ಮ ಅಂತ ಅರ್ಥ. ಯಾರ ನಾಭಿಯಿಂದ ಆ ಶ್ರುತಿಯಲ್ಲಿ ಹೇಳಿದಂತೆ ಅಜಸ್ಯ ನಾಭೌಮ್ಯದ ಋಗ್ವೇದ ಶ್ರುತಿಯಲ್ಲಿ ಹೇಳಿದಂತೆ ಯಾರ ನಾಭಿಯಿಂದ ಸಮಸ್ತ ಲೋಕಕ್ಕೆ ಆಧಾರವಾಗಿರತಕ್ಕಂಥ ಪುಷ್ಕರಾದ ಪದ್ಮ ಉಂಟಾಯಿತೋ ತಸ್ಮೈ ವ್ಯಸ್ತ ಸಮಸ್ತ ವಿಶ್ವೀಭೂತೆಯೇ ವಿಶ್ವಸ್ಯ ಜಗತಃ ವಿಭೂತಯ. ವಿಶ್ವಸ್ಯ ಅಂದ್ರೆ ಜಗತ್ತಿನ ವಿಭೂತಯ. ವಿಭೂತಿಗಳು ಅಂತಂದ್ರೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಜ್ಞಾನಾದಿಗಳು ಈ ಎಂಟು. ಈ ಜೀವಾದೌ ವ್ಯಸ್ತಃ ವಿಸ್ತೃತಃ ಜಡಾದೌ ಸಮಸ್ತಃ ಸಂಕ್ಷಿಪ್ತಃ
ಈ ವಿಶ್ವದ ವಿಭೂತಿಗಳು ವಿಭೂತಿಗಳು ಅಂತಂದ್ರೆ ಸೃಷ್ಟಿ ಸ್ಥಿತಿಯಲ್ಲಿ ಜ್ಞಾನಾಜ್ಞಾನ ಬಂಧ ಮೋಕ್ಷಗಳು ಅಂತ ಇದೆಲ್ಲವೂ ಕೂಡ ವ್ಯಸ್ತವಾಗಿ ಜೀವರಲ್ಲಿದೆ, ಎಲ್ಲವೂ ಇದೆ ಅವರಲ್ಲಿ. ಅಲ್ಲಿ ಉತ್ಪತ್ತಿ ಸ್ಥಿತಿ ಸಂಹಾರ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವೂ ಜೀವನಿಗೆ ಸಂಬಂಧಪಟ್ಟದ್ದು. ಆದರೆ ಜಡದಲ್ಲಿ ಅದು ಸಮಸ್ತ, ಸಮಸ್ತ ಅಂತಂದ್ರೆ ಸಂಕ್ಷಿಪ್ತ ಅನ್ನೋ ಅರ್ಥ ಇದೆ, ಸಮಸ್ತ ಅಂತಂದ್ರೆ ಸಂಕ್ಷಿಪ್ತ ಅನ್ನೋ ಅರ್ಥ ಇದೆ. ವ್ಯಸ್ತ ಅಂದ್ರೆ ವಿಸ್ತೃತವಾಗಿದೆ, ಎಲ್ಲವೂ ಇದ್ದರೆ ಅದು ವ್ಯಸ್ತವಾಗಿದೆ ಅಂತ ಹೇಳ್ಬೋದು. ಸಂಕ್ಷೇಪವಾಗಿ ಕೆಲವಿದ್ದರೆ ಸಂಕ್ಷೇಪ ಮಾಡಿದ್ರೆ ಅದು ಸಮಸ್ತ ಸಂಕ್ಷಿಪ್ತವಾಗಿವೆ ಅಂತ. ಜಡ ಜಗತ್ತಿಗೆ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇಲ್ವಲ್ಲ, ಜಡ ಪದಾರ್ಥಗಳಿಗೆ ಜಡ ಜ್ಞಾನ ಇದೆಯಾ ಅಜ್ಞಾನ ಇದೆಯಾ ಬಂಧ ಇದೆಯಾ ಮೋಕ್ಷ ನಾಲ್ಕಿಲ್ಲ. ನಿಯಮನ ಇರ್ಬೋದು, ಸೃಷ್ಟಿ ಸ್ಥಿತಿ ಲಯ ನಿಯಮನ ಇದೆ, ಎಂಟಕ್ಕೂ ಇದೆ. ಇದು ಜಡ ಜೀವ ಎಲ್ಲರಿಗೂ ಇದೆ. ಆದರೆ ಈ ವ್ಯಸ್ತ ಸಮಸ್ತ ವಿಶ್ವವಿಭೂತಿಗೆ ಜಗತ್ತಿಗೆ ಸಂಬಂಧಪಟ್ಟಂತೆ ವಿಭೂತಿಗಳನ್ನ ಸೃಷ್ಟಿಯಾದಿಗಳನ್ನ ಸೃಷ್ಟಿಯಾದಿಗಳು ಯಾರಿಂದ ವ್ಯಸ್ತವಾಗಿ ಕೆಲವು ಕಡೆಗೆ ಸಮಸ್ತವಾಗಿ ಕೆಲವು ಕಡೆಗೆ ಒಟ್ಟಿನಲ್ಲಿ ಸಮಸ್ತ ವಿಶ್ವಕ್ಕೂ ಕೂಡ ಇಂಥ ವಿಭೂತಿಗಳನ್ನ ಸೃಷ್ಟಿಯಾದಿಗಳನ್ನ ಕೊಡತಕ್ಕಂತಹ ಲೋಕಕರ್ತೃವಾದ ವಿಷ್ಣುವಿಗೆ ನಮಸ್ಕಾರ ಅಂತ ಸ್ಕಾಂದ ಪುರಾಣದ ವಾಕ್ಯಕ್ಕೆ ಅರ್ಥ. ಈ ಸ್ಕಾಂದ ಪುರಾಣದ ಈ ಶ್ಲೋಕ ಹೇಳ್ತಾ ಇದೆ, ಅಜಸ್ಯ ನಾಭೌ ಎಂಬ ಶ್ರುತಿಯಲ್ಲಿ ಋಗ್ವೇದ ವಾಕ್ಯದಲ್ಲಿ ಹೇಳಿದಂತೆ ಆ ಯಾವ ವಿಷ್ಣುವಿನ ನಾಭಿ ಕಮಲದಲ್ಲಿ ಸಮಸ್ತ ಲೋಕ ಚತುರ್ಭುಜ ಲೋಕಗಳಿಗೆ ಆಧಾರವಾಗಿರತಕ್ಕಂಥ ಒಂದು ಪದ್ಮ ಉದ್ಭೂತವಾಗಿದೆಯೋ ಆ ವಿಷ್ಣು ಅವನು ಜಗತ್ತಿಗೆ ವಿಶ್ವ ವಿಭೂತಿಗಳನ್ನ ಸೃಷ್ಟಿ ಸ್ಥಿತಿಯಲ್ಲಿ ಏವನಾದಿಗಳನ್ನ ಎಲ್ಲವನ್ನೂ ಕೆಲವಕ್ಕೆ ಜೀವರಿಗೆ ಇನ್ನು ಕೆಲವು ಸಂಕ್ಷಿಪ್ತವಾಗಿ ನಾಲ್ಕನ್ನ ಜಡ ಜಗತ್ತಿಗೆ ಕೊಡ್ತಾ ಇದ್ದಾನೆ. ಅಂಥ ಲೋಕಕರ್ತೃವಾದ ಲೋಕ ಸೃಷ್ಟಿಕರ್ತೃವಾಗಿರತಕ್ಕಂಥ ವಿಷ್ಣುವಿಗೆ ನಮಸ್ಕಾರ ಅಂತ ಶ್ರುತಿ ಹೇಳ್ತಾ ಇದೆ. ಈ ಸ್ಮೃತಿ ವಾಕ್ಯ ಲಿಂಗ ಪುರಾಣದ ವಾಕ್ಯದಿಂದ ಅಜಸ್ಯ ನಾಭವು ಅಂತನೋ ಶ್ರುತಿಯಲ್ಲಿ ಪ್ರತಿಪಾದ್ಯನಾದವನು ಪದ್ಮನಾಭ ಅಂತಂದ್ರೆ ವಿಷ್ಣುವೇ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದ್ರಿಂದ ಅಲ್ಯಾರು ಇನ್ಯಾರು ಪ್ರತಿಪಾದ್ಯನಾಗಿದ್ದಾನೆ ಅಂತ ಸಂದೇಹ ಮಾಡಲಿಕ್ಕೆ ಅವಕಾಶ ಇದೆ. ಇತಿಜ ಸ್ಕಾಂದೇ, ಇದು ಒಂದು ವ್ಯಾಖ್ಯಾನವನ್ನ ತತ್ವಪ್ರಕಾಶಕದಲ್ಲಿ ಬಂದಂತೆ ಈ ವ್ಯಾಖ್ಯಾನವನ್ನು ತೋರಿಸಿ ಭಾಷ್ಯದೀಪಿಕಾಚಾರ್ಯರು ತತ್ವಪ್ರದೀಪೇತು ಸಮಸ್ತ ವಿಶ್ವವಿಭೂತಯ ಏನು ವ್ಯಸ್ತಃ ಸಾ ವ್ಯಸ್ತ ಸಮಸ್ತ ವಿಶ್ವವಿಭೂತಿ, ಸಮಸ್ತ ವಿಶ್ವವಿಭೂತಿಗಳು ಅಂತ ಈ ರೀತಿ ಅರ್ಥ ಮಾಡ್ತಾರೆ. ಏನು ವ್ಯಸ್ತಃ ಅಥವಾ ವ್ಯಸ್ತಃ ಸಮಸ್ತಃ ವಿಶ್ವವಿಭೂತಯ ಏನೇತಿ ದ್ವಿಧಾ ವ್ಯಾಖ್ಯಾತಂ. ತತ್ರ ದ್ವಿತೀಯಂ ಟೀಕಾಯಾಂ ವಿವೃತಂ, ಇವಾಗ ಹೇಳಿದಂತೆ ವಿಶ್ವವಿಭೂತಿಗಳು ವ್ಯಸ್ತಃ ಸಮಸ್ತಃ ವಿಶ್ವವಿಭೂತಿ ವಿಸ್ತಾರವಾಗಿ ಕೆಲವಕ್ಕೆ ಸಂಕ್ಷಿಪ್ತವಾಗಿ ಈ ವಿಭೂತಿಗಳನ್ನ ಸೃಷ್ಟ್ಯಾದಿಗಳನ್ನ ಸೃಷ್ಟ್ಯಾದಿಗಳು ಯಾರಿಂದ ಆಗಿದೆಯೋ ಅನ್ನೋದು ಎರಡನೇ ವ್ಯಾಖ್ಯಾನ ತತ್ವಪ್ರದೀಪದಲ್ಲಿ ಮಾಡಿದ್ದು. ಅದು ಟೀಕಾದಲ್ಲಿ ತತ್ವಪ್ರಕಾಶಕದಲ್ಲಿ ವಿವರಣೆ ಮಾಡಿದ್ದಾರೆ. ಪೂರ್ವಾರ್ಧೇ ವಿಷ್ಣುವಾಚಕ ಶಬ್ದಾಭಾವಾತ್ ಉತ್ತರಾರ್ಧೋದಾಹರಣ ಸ್ಕಾಂತಿ ಇತಿ ಶಬ್ದೋ ಭಿನ್ನಕ್ರಮೇಣ ಉಕ್ತಂ. ಹೀಗೆ ಅಜಸ್ಯ ನಾಭಾವಿತಿ ಯಸ್ಯ ನಾಭೇ ಅಭೋತ್ಶ್ರುತೇ ಪುಷ್ಕರಂ ಲೋಪಸಾರಂ ಅನ್ನೋದು ಪೂರ್ವಾರ್ಧ. ಈ ಪೂರ್ವಾರ್ಧದಲ್ಲಿ ವಿಷ್ಣುವಾಚಕ ಶಬ್ದ ಇಲ್ಲ, ಅಜಸ್ಯ ನಾಭೇ ಅಂತ ಶ್ರುತಿಯಿಂದ ಪದ್ಮ ಹುಟ್ಟಿದೆ ಅಂತ ನಾವು ಕೇಳ್ತಾ ಇದ್ದೇವೆ ಅಂತ ಅಷ್ಟು ಮಾತ್ರ ಇದೆ. ಅಲ್ಲಿ ವಿಷ್ಣು ಶಬ್ದ ಪೂರ್ವಾರ್ಧದಲ್ಲಿ ಬರಲಿಲ್ಲ. ಆದರೆ ಉತ್ತರಾರ್ಧದಲ್ಲಿ ತಸ್ಮೈ ನಮೋ ವ್ಯಸ್ತ ಸಮಸ್ತ ವಿಶ್ವ ವಿಭೂತೆಯೇ ವಿಷ್ಣುವೇ ಲೋಕಕರ್ತರೇ, ಆ ಪುಷ್ಕರ ಆ ಪದ್ಮವನ್ನ ಧಾರಣೆ ಮಾಡಿದವನು ಅವನು ವಿಷ್ಣುವೇ ಸೃಷ್ಟಿಕರ್ತೃ ಜಗತ್ಕರ್ತೃವಾಗ ಜಗತ್ ಸೃಷ್ಟಿಕರ್ತೃವಾದ ವಿಷ್ಣು ಅಂತ ಅನ್ನೋ ಮಾತಲ್ಲಿ ಬಂದಿದೆ. ಆದ್ದರಿಂದ ಉತ್ತರಾರ್ಧವನ್ನು ಕೂಡ ಉದಾಹರಿಸಿದ್ದಾರೆ.
ಯತಃ ಏವಂ ಅತಃ ಅಜಸ್ಯ ಇತ್ಯುಕ್ತಂ ಪದ್ಮಮೇವ ಪದ್ಮನಾಭಶ್ಚ ಹರಿರೇವ ಅಜಸ್ಯ ನಾಭೌ ಅಧ್ಯೇಕಮರ್ಪಿತಂ ಅಂತನ್ನು ಶ್ರುತಿಯಲ್ಲಿ ಆ ಶ್ರುತಿಯಲ್ಲಿ ಜನನವಿಲ್ಲದ ಒಬ್ಬ ಪುರುಷನ ನಾಭಿಯಿಂದ ಒಂದು ಹುಟ್ಟಿತು ಅಂತ ಹೇಳ್ತಾರಲ್ಲ ಅದು ಪದ್ಮವೇ. ಬ್ರಹ್ಮಾಂಡವು ಪದ್ಮಾಕಾರದಲ್ಲಿ ಬಂದಿದೆ ಅಂತ ಪುರಾಣಗಳಲ್ಲಿ ಬಂದಿದೆ. ಆ ಪದ್ಮನಾಭ ಅಂದ್ರೆ ಹರಿ ಅಂತ ಅನ್ನೋದು ಪುರಾಣಗಳಲ್ಲಿ ಪ್ರಸಿದ್ಧವಾಗಿದೆ. ವಿಶ್ವಕರ್ಮ ಸೂಕ್ತದಲ್ಲಿ ಹೇಳಲ್ಪಟ್ಟಿರುವವನು ಆ ಪದ್ಮನಾಭ ಹರಿಯೇ. ಪದ್ಮನಾಭ ಅಂತನೋ ಪ್ರಸಿದ್ಧಿ ವಿಷ್ಣುವಿಗೆ ಅಂತಿದೆ ಅಂತ ಅಷ್ಟೇ ಅಲ್ಲ, ಈ ವಿಶ್ವಕರ್ಮ ಸೂಕ್ತದಲ್ಲಿ ಪ್ರತಿಪಾದ್ಯನಾದ ಪದ್ಮನಾಭ ವಿಷ್ಣುವೇ ಅಂತ ಅನ್ನೋದು ನಮಗೆ ಈ ಸ್ಕಾಂದ ಪುರಾಣದ ಈ ಶ್ಲೋಕದಿಂದಲೂ ಗೊತ್ತಾಗ್ತಾ ಇದೆ. ಈ ಸ್ಕಾಂದ ಪುರಾಣದ ಈ ಶ್ಲೋಕ ಅಜಸ್ಯ ನಾಭಾವದ್ಯೇಕಮರ್ಪಿತಂ ಎಂಬ ವಿಶ್ವಕರ್ಮ ಸೂಕ್ತವು ವಿಷ್ಣುವನ್ನ ಪದ್ಮನಾಭ ಅಂತ ಹೇಳ್ತಾ ಇದೆ ಅಂತಲೇ ಹೇಳ್ತಾ ಇದೆ. ಆದ್ದರಿಂದ ಆ ಶ್ಲೋಕದ ಆ ಋಗ್ವೇದ ಮಂತ್ರದ ವ್ಯಾಖ್ಯಾನ ರೂಪವಾಗಿ ಬಂದಿರತಕ್ಕಂಥ ಈ ಸ್ಕಾಂದ ಪುರಾಣದ ವಾಕ್ಯದಿಂದಲೂ ಕೂಡ ನಮಗೆ ಯೋ ನ ದೇವಾನಾಂ ನಾಮಧಾಯೇಕ ಏವ ಅಂದ್ರೆ ವಿಶ್ವಕರ್ಮ ಸೂಕ್ತದಲ್ಲಿ ಪ್ರತಿಪಾದ್ಯನಾದವನು ವಿಷ್ಣುವೇ ಅಂತ ಸಿದ್ಧವಾಗುತ್ತೆ. ಇಷ್ಟು ನೆನೆಸಿರ್ತೇನೆ ಶ್ರೀಕೃಷ್ಣ. ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ. ಗುರುಗಳಿಗೆ ನಮಸ್ಕಾರ. ಹರೇ ನಮಃ. ನಮಸ್ಕಾರ ಗುರುಗಳೇ. ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ಗುರುಗಳಿಗೆ ನಮಸ್ಕಾರ. ಗುರುಗಳಿಗೆ ನಮಸ್ಕಾರ.